हेलो फ्रेंड्स, वेलकम टू किचन स्पेल। इवत्तु नावु पोहा हेग माडोदु अंत नोडोण। नानु इल्ली ओंदु मुक्काल बौल आगुवष्टु दप्प अवलक्कियन्न तगोंडिदीनि। ईग अवलक्कि मुळुगुवष्टु नीरन्न हाकोळ्ळि। एल्लवन्न चेन्नागि ओंदसल मिक्स माड्कोंडु ई नीरन्न ड्रैन माडि तगीतै। नीरन्न पूर्तियागि हाकि ओंदु 2 निमिषद काल इदु चेन्नागि सोक् आगलिक्के बिड्ता इदीनि। ओंदसल एल्लवन्न हीगे मिक्स माड्कोंबिडि। फ्रेंड्स, 2 निमिष आगिदे। ईग नीरन्नेल्ल सोसि तगीता इदीनि। ईग सोसुवंत पात्रन तगोंडु इदन्न पूर्तियागि इदरल्लि हाक्ता इदीनि। ईग अवलक्किगे 2 चमचदष्टु सक्करेयन्न हाकोंडु चेन्नागि हीगे मिक्स माड्कोंता इदीनि। ओंदु अर्ध चमचदष्टु उप्पन्न हाकोळ्ळि। अवलक्कियिंद नीरेल्ल चेन्नागि इळ्दु इदु चेन्नागि ईग रेडि आगिदे। ओंदु 4 चमचदष्टु एण्णेयन्न हाकोळ्ळि। काल् बौल् आगुवष्टु शेंगावन्न हाकोंडु शेंगा चेन्नागि फ्रै आगिदे। नोडि, शेंगा चेन्नागि फ्रै आगिदे। ईग इदन्न तेगेदु प्लेट् अल्लि हाकोंता इदीनि। शेंगावन्न फ्रै माड्कोंडु सैड् अल्लि इट्कोंडिदीनि। ईग एण्णेगे ओंदेरडु हसिमेण्सन्न हीगे उद्दुद्दवागि कट् माडि इट्कोंडिदीनि। हाकोळ्ळि अर्ध चमचदष्टु सासिवेयन्न हाकोंता इदीनि। ईग इदक्के करिबेवन्न सेर्कोंता इदीनि। एरडु मीडियम सैजिन ईरुळ्ळियन्न सण्णदागि हेच्चिट्कोंडिदीनि। इदन्न आड् माड्ता इदीनि। चेन्नागि फ्रै आगलि। ईग इदक्के ओंदु अर्ध चमचदष्टु अरिशिण पुडियन्न हाकोंता इदीनि। मिक्स माड्कोळ्ळि एल्लवन्न। ನಾವು ರೆಡಿ ಮಾಡ್ಕೊಂಡಿರುವಂತ ಅವಲಕ್ಕಿಯನ್ನ ಇದಕ್ಕೆ ಸೇರಿಸ್ತಾ ಇದೀನಿ ಈಗ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಾನು ಲಿಡ್ ಅನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಸ್ವಲ್ಪ ಕುಕ್ ಆಗಲಿಕ್ಕೆ ಬಿಡ್ತಾ ಇದೀನಿ। ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಮಾಡ್ಕೊಳ್ಳಿ। ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ। ಎಲ್ಲವನ್ನ ಒಂದಸಲ ಮಿಕ್ಸ್ ಮಾಡ್ಕೊಳ್ಳಿ। ಒಂದು 2 ಚಮಚದಷ್ಟು ಲೆಮನ್ ಜ್ಯೂಸ್ ಅನ್ನು ಆಡ್ ಮಾಡ್ತಾ ಇದೀನಿ। ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನ। ಸಣ್ಣ ಬೌಲ್ ಅಲ್ಲಿ ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನ ಆಡ್ ಮಾಡ್ಕೊಂತಾ ಇದೀನಿ। ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನ। ಉಪ್ಪು ಹಾಕುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾನು ಮುಂಚಿಗೆ ಇದನ್ನ ಸೋಕ್ ಮಾಡಿ ಇಟ್ಟಾದ ಮೇಲೆ ಉಪ್ಪನ್ನ ಹಾಕಿ ಇಟ್ಟಿದ್ದೆ। ಒಂದು ವೇಳೆ ನಿಮಗೆ ಉಪ್ಪು ಏನಾದರೂ ಬೇಕಾದ್ರೆ ಮಾತ್ರ ಉಪ್ಪನ್ನ ಹಾಕೊಳ್ಳಿ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಫ್ರೈ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತ ಶೇಂಗಾವನ್ನ ಹಾಕ್ತಾ ಇದೀನಿ। ಎಲ್ಲವನ್ನ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ। ನೀವು ನೋಡಬಹುದು ನಾವು ಮಾಡ್ಕೊಂಡಿರುವಂತ ಪೋಹಾ ರೆಡಿ ಆಗಿದೆ। ಈಗ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂತಾ ಇದೀನಿ। ಫ್ರೆಂಡ್ಸ್, ತುಂಬಾ ರುಚಿಕರವಾದಂತ ಪೋಹಾ ರೆಡಿ ಆಗಿದೆ। ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ। ಪ್ಲೀಸ್ ಲೈಕ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ। ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ಲೇಟೆಸ್ಟ್ ವಿಡಿಯೋಸ್ ಫ್ರಮ್ ಕಿಚನ್ ಸ್ಪೆಲ್। ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ। ಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್। ಬಾಯ್ ಬಾಯ್। ಥ್ಯಾಂಕ್ ಯು।